ಸಮಾಜವಾಗ ಬುರ್ಖಾದಾರ ಅಂದ್ರೆ ಹಿಜಾಬ್ ಬಹಳ ಸುದ್ದಿ ಆಗಿರ್ತಕ್ಕಂಥದ್ದು. ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲದೆ ದೇಶಾದ್ಯಂತ ಸುದ್ದಿ ಆಗ್ತಾ ಇದೆ. ಅಂದ್ರೆ ಶಾಲೆಗಳಲ್ಲಿ ಬುರ್ಖಾ ಅಥವಾ ಹಿಜಾಬ್ ಧರಿಸೋಕೆ ಅವಕಾಶ ಕೊಡಬೇಕು ಅಂತ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾನು ಕೇಳಿದೆ. ಆಗ ಆಕ್ಚುಲಿ ಏನು ಗೊತ್ತಾ, ನಮ್ಮ ಅಣ್ಣ ತಮ್ಮದಿರ ಮುಂದೆನೂ ನಾವು ಬುರ್ಖಾ ಧರಿಸ್ಕೊಂಡೇ ಓಡಾಡೋದು ಅನ್ನೋದೇನೋ ಬಂತು ಒಂದು. ಹೌದು, ಈ ಮಾತು ಕೇಳಿದ್ಮೇಲೆ ನಿಮ್ಮಲ್ಲಿ ನಿಮ್ಮ ಅಣ್ಣ ತಮ್ಮದಿರ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂತ ಅಂದರೆ ಈ ದೇಶದ ಮೇಲೆ ಏನು ನಂಬ್ತೀರಾ, ಈ ಸಮಾಜದ ಮೇಲೆ ಏನು ನಂಬ್ತೀರಾ ನೀವು? ನಿಮಗೆ ನಿಮ್ಮ ಅಣ್ಣ ತಮ್ಮಂದಿರು ನಿಮ್ಮನ್ನು ನೋಡಬಾರ್ದು ಅನ್ನೋಷ್ಟು ಭಯ ನಿಮ್ಮಲ್ಲಿದೆ. ಅಂದಮೇಲೆ ಅವ್ರು ಇನ್ನೆಂಥವ್ರು ಇರಬೇಕು, ಯೋಚನೆ ಮಾಡ್ಬೇಕು. ನಾವು ಇದೊಂದು ಹೇಳಿರೋ ಮಾತಿಗೆ ನಮ್ಮ ಅಣ್ಣ ತಮ್ಮದಿರ ಮುಂದೆನೇ ನಾವು ಬುರ್ಕ ಹಾಕೊಂಡು ಓಡಾಡ್ತೀವಿ ಅಲ್ಲ, ನಂಬಿಕೆ ಇಲ್ವಾ? ನಿಮ್ಮ ಅಪ್ಪ, ನಿಮ್ಮ ಅಮ್ಮ, ನಿಮ್ಮ ಅಣ್ಣ, ನಿಮ್ಮ ತಮ್ಮ, ನಿಮ್ಮ ಬಂಧು, ನಿಮ್ಮ ಬಳಗದ ಮೇಲೆ ನಂಬಿಕೆ ಇಲ್ಲ? ಆಯ್ತಪ್ಪ, ನಿನ್ಗೆ ಯಾವುದೋ ಒಂದು ಗೌರ್ಮೆಂಟ್ ಉದ್ಯೋಗ ಸಿಕ್ಕಿಬಿಡುತ್ತೆ, ಅಲ್ಗೂ ನೀನು ಅದನ್ನೇ ಹಾಕೊಂಡು ಹೋಗ್ತೀಯ? ಅಲ್ಲಿ ಕಾಸು ಸಿಗುತ್ತೆ, ಹಂಗೆ ಹೋಗ್ಬೋದು. ನಿನಗೆ ಕಾಸು ಸಿಗೋ ಜಾಗಕ್ಕೆ ನಾನು ಹೇಳ್ತೀನಲ್ಲ, ನಿಮ್ಮ ಯೋಗ್ಯತೆಗೆ ನೀವು ಎಸ್ ಎಲ್ ಸಿ ಮೇಲೇನಾದರೂ ಮದ್ರಾಸದಲ್ಲಿ ಓದಿದ್ರೆ ನೀವು ಸೈಕಲ್ ಶಾಪಲ್ಲಿ ಪಂಚರೇ ಹೊಡಿಯೋದು, ಪಂಚರೇ ಹಾಕೋಕ್ಕೆ ಲಾಯ್ಕು ನಿಮ್ಮ ಮದ್ರಾಸದಲ್ಲಿ. ನಮ್ಮ ಕನ್ನಡ ಶಾಲೆಗಳಲ್ಲಿ ನೀವು ಓದಿದ್ರೇ ಯಾವುದೋ ಒಂದು ಸ್ಥಾನಕ್ಕೆ ಸೇರ್ಕೋಬೋದಷ್ಟೆ. ಆ ಕನ್ನಡ ಶಾಲೆಗಳು, ಆ ಸರ್ಕಾರಿ ಶಾಲೆಗಳು ಏನು ಮಾಪನವನ್ನು ಮಾಡಿರ್ತಾರೆ ಹಂಗೆ ಬಂದರೆ ಸರಿ, ಇಲ್ದವ್ರು ಉಗಿದೋಡಿಸ್ರಿ ಆಚೆಗೆ. ಇವ್ರನ್ನ ಕಟ್ಕೊಂಡೇ ನಾಬೇಕಾಗೈತೆ ನಮಗೆ. ಆಯ್ದಾಗಲಿ ಉಗ್ದೋಡಿಸಿ ನಾವು ಹಾಕೊಂಡೇ ಬರೋದು ಅಂತಂದ್ರೆ ಬ್ಯಾಡ್ ಹೋಗು, ನಮಗೇನು ಅವಶ್ಯಕತೆ ಇಲ್ಲ. ಇಲ್ಲಿಯ ಕಾನೂನು, ಇಲ್ಲಿಯ ಸಮವಸ್ತ್ರ ಅಂದ್ರೆ ಏನು, ಎಲ್ಲರೂ ಒಂದೇ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ದು. ಯಾಕೆ ಸಮವಸ್ತ್ರ ಅಂತ ಮಾಡಿದ್ರು ಅಂತ ಗೊತ್ತಾ? ಯಾಕೆ ಹೇಳು? ಸಮಾನರು ಅಂತ. ಒಬ್ಬನ ಬಟ್ಟೆ ಹರಿದೋಗಿರುತ್ತೆ ಅನ್ಕ, ಅವನಿಗೆ ಬಟ್ಟೆ ಹಾಕೊಳಕ್ಕಿರಲ್ಲ ಅನ್ಕ, ಅಥವಾ ಇನ್ನೇನು ಆಗೈತೆ ಅನ್ಕೋ. ಆದರೆ ಈ ಸಮವಸ್ತ್ರ ಹಾಕೊಂಡಾಗ ಅವನು ಹಿರಿಯನೋ ಕಿರಿಯನೋ ಬಡವನೋ ಶ್ರೀಮಂತನೋ ಏನೂ ಗೊತ್ತಿಲ್ಲ, ಎಲ್ಲರೂ ಸರಿ ಸಮಾನರು. ನಿಂದು ಯಾವುದು ಅಸ್ತು ಮಕ್ಕದ ಎಂಥದ್ದು ಹಾಕಿ ಬತ್ತೀನಿ ಅನ್ನೋದು. ಅದರಿಂದ ದೇಶ ಕಾನೂನು ಮುಖ್ಯ, ಅದನ್ನು ಪಾಲಿಸಿ.